ದೇವದುರ್ಗ ಜೆಡಿಎಸ್ ತಾಲೂಕು ಅಧ್ಯಕ್ಷನ ಕರ್ಮಕಾಂಡ ಬಯಲಾಗಿದೆ. ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಿಗೆ ಹುಡುಗಿಯರ ಶೋಕಿ ಇತ್ತಂತೆ. ಸಲೀಂ ಕಾಕರ್ಗಲ್ ಎಂಬಾತನಿಗೆ ಹುಡುಗಿಯರ ಶೋಕಿ ಇತ್ತಂತೆ. ಆತನ ಕರ್ಮಕಾಂಡ ಬಯಲಾಗಿದೆ. ಮಹಿಳೆಯರ ಜೊತೆಗಿನ ಖಾಸಗಿ ಕ್ಷಣದ ಫೋಟೋಗಳು ಫುಲ್ ವೈರಲ್ ಆಗಿದೆ. ಮೂರ್ನಾಲ್ಕು ಯುವತಿಯರ ಜೊತೆಗಿನ ಖಾಸಗಿ ಫೋಟೋಗಳು ವೈರಲ್ ಆಗಿರುವಂಥದ್ದು. ದೇವದುರ್ಗದ ಲಾಡ್ಜ್ ಒಂದನ್ನು ಅಡ್ಡೆ ಮಾಡಿಕೊಂಡಿದ್ದ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈತ ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನು ಕೂಡ ಬಿಡ್ತಾ ಇರಲಿಲ್ಲ. ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದ. ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಸಲೀಂ ಕಾಕರ್ಗಲ್ ಟಾರ್ಗೆಟ್ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿನಿಯರನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ದ ಈತ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆ ಖಾಸಗಿ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗಿರುವಂಥದ್ದು. ಸಲೀಂ ಕಾಕರ್ಗಲ್ ಅನ್ನುವಂತಹ ವ್ಯಕ್ತಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಿಗೆ ಹುಡುಗಿಯರ ಶೋಕಿ ಇತ್ತು ಅನ್ನುವಂಥ ಆರೋಪದ ಪ್ರತಿಯಾಗಿ ಆ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿದ್ದಾವೆ. ಮೂರ್ನಾಲ್ಕು ಯುವತಿಯರ ಜೊತೆ ಇದ್ದಂಥ ಫೋಟೋಗಳು ವೈರಲ್ ಆಗಿರುವಂಥದ್ದು. ಇನ್ನು ಅದ್ರ ಜೊತೆಗೆ ದೇವದುರ್ಗದ ಲಾಡ್ಜ್ ಒಂದನ್ನು ಒಂದು ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದ. ಮಹಿಳೆಯರ ಜೊತೆಗಿನ ಖಾಸಗಿ ಕ್ಷಣದ ಫೋಟೋಗಳು ವೈರಲ್ ಆಗಿದ್ದಾವೆ. ಇನ್ನು ಅದ್ರ ಜೊತೆ ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದ ಆಯ್ತಾ ಅನ್ನೋದು ಕೂಡ ಈತನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ದೇವದುರ್ಗ ಜೆಡಿಎಸ್ ತಾಲೂಕು ಅಧ್ಯಕ್ಷನ ಕರ್ಮಕಾಂಡ ಇದು. ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಬೇರೆ ಈತ. ಸೊ ಈತ ಮಾಡಿದಂತಹ ಕೆಲಸ ಮಾತ್ರ ನೀಚ ಕೆಲಸ.